ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಭಾಗದಲ್ಲಿರುವಂತಹ ಕ್ಷೇತ್ರದ ಭಾಗದಲ್ಲಿರುವಂತಹ ಕಾರ್ಯಕರ್ತರನ್ನ ಅಥವಾ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಮಾಜಿ ಶಾಸಕ ಕುಡಚಿ ಅವರು ಆಗ್ರಹಪಡಿಸಿದ್ದಾರೆ. ಕಾಂಗ್ರೆಸ್ನವರ ಮೇಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಸಮಾಧಾನ ಎದ್ದು ಕಾಣ್ತಾ ಇತ್ತು ಅವರಲ್ಲಿ. ಬನ್ನಿ ಹಾಗಾದರೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೇಳೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದಂತ ಯಾರಿಗೆ ಕೊಡ್ಲಿರಿ? ನಾವು ನಮಗೆ ಬೇಕಂತ ನಾ ಎಂದೂ ಕೇಳಿಲ್ಲ, ಕೇಳುವ ಸಾಧ್ಯನೂ ಇಲ್ಲ. ಆದರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ, ತಮ್ಮ ರಾಜಕೀಯ ಒಂದು ಈ ದೃಷ್ಟಿಯಿಂದ ಎಲ್ಲಿ ಎಲ್ಲಿ ಯಾರು ಶ್ರೀರಾಮ್ ಸೇನೆಗೆ ಮದತ್ತು ಮಾಡುವುದು, ಆಮೇಲೆ ಇಲ್ಲಿ ಬಿಜೆಪಿಗೆ ಮದತ್ತು ಮಾಡಿ ಕೆಲಸ ಆರಿಸ್ತರುವಂತ ಕಾರ್ಯ ಮಾಡಿದವರೇ ಕಾಂಗ್ರೆಸ್ನವರು, ಕಾಂಗ್ರೆಸ್ ಕಾರ್ಯಕರ್ತರು. ನಾನು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ನೀವು ಇಷ್ಟೊಂದು ಪತ್ರಕರ್ತರಿದ್ದೀರಿ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನೀವು ಮಾಡೋದು ಸಾಧ್ಯನೇ ಇಲ್ಲ ಆಗೈತಿ. ಆ ಪರಿಸ್ಥಿತಿನಾಗ ಬಂದಿರಿ, ನಾವ್ರೆ ಏನ್ ಮಾಡೋದು ಸರ್? ನಾ ಯಾಕೆ ಹೇಳ್ಬೇಕ್ರಿ? ನಾನು ಇಷ್ಟೇ ಸರ್, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನ ನೀವು ಈ ಚೇಂಜ್ ಆಗಬೇಕು. ಇನ್ನೊಂದು ಸರ್ ವಿಷಯ, ಕಳೆದ 12 ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗ್ಲಿ, ಬೆಳಗಾವಿ ನಗರ ಅಧ್ಯಕ್ಷ ಆಗ್ಲಿ, ಕಾಂಗ್ರೆಸ್ ಅಧ್ಯಕ್ಷ ಆಗ್ಲಿ ಅಥವಾ ಬ್ಲಾಕ್ ಅಧ್ಯಕ್ಷ ಆಗ್ಲಿ, ತತ್ಸಮ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಇದ್ದಾರೆ. ಇವ್ರು ಬಿಟ್ಟು ಯಾರು ಕಾರ್ಯಕರ್ತರೇ ಇಲ್ವಾ?